16 ವರ್ಷದ ನಂತರ ನವಗ್ರಹ 2 ಮತ್ತೆ ಸಾರಿ ಮತ್ತೆ 16 ವರ್ಷದ ನಂತರ ನವಗ್ರಹ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಖುಷಿ ಇದೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಈ ಮೂವಿ ನೋಡಿದ್ದು. ಇವಾಗ ಮತ್ತೆ ಪ್ರಸನ್ನ ಥಿಯೇಟರ್ ಮುಂದೆ ಇದ್ದೀವಿ, ಅದೇ ಪ್ರೀತಿ ಇದೆ ಜನಕ್ಕೆ ನೋಡಿ. ನೀವು ಹೌಸ್ಫುಲ್ ಬೋರ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಮತ್ತೆ ಈ ಸಿನಿಮಾ ಸೆಲೆಬ್ರೇಟ್ ಆಗ್ತಾ ಇದೆ, ಮತ್ತೆ ದರ್ಶನ್ ಸರ್ ಸೆಲೆಬ್ರೇಟ್ ಆಗ್ತಾ ಇದ್ದಾರೆ. ಸೊ ಐ ಫೀಲ್ ಹ್ಯಾಪಿ ಕನ್ನಡ ಮೂವಿಗೆ ಒಂದು ಅದು ರಿಲೀಸ್ ಆಗ್ತಿರೋ ಮೂವಿಗೆ ಇಷ್ಟೊಂದು ಕ್ರೇಜ್ ಇರೋದು. ಆ್ಯಂಡ್ ಮೋರ್ ಓವರ್ ಚಿಕ್ಕ ವಯಸ್ಸಲ್ಲಿ ನೋಡಿರೋದ್ರಿಂದ ಒಂದಷ್ಟು ಕ್ವೆಶನ್ಗಳಿತ್ತು ಆಲ್ರೆಡಿ. ದಿನಕರ್ ಸರ್ನ ಕೇಳಿ ಕ್ಲಿಯರ್ ಮಾಡ್ಕೊಂಡಿದ್ದೆ ಅಂದರೆ ಹೆಂಗೆ ಮಾಡಿರ್ತಾರೆ, ಧೂಮ್ ಸಿರಿಸ್ತಾರ ಇತ್ತು ಒಂದು ಅವಾಗಲೇ ಇದು. ಸೊ ಅವತ್ತಿಗೆ ಹೈಟ್ ಇತ್ತು ಈ ಸಿನಿಮಾ, ಬಟ್ ಇವತ್ತಿಗೆ ಪ್ರತಿಯೊಬ್ಬರು ಅದನ್ನು ಅಪ್ಕೊಂಡು ಮುದ್ದಾಡ್ತಿದ್ದಾರೆ ಅಂತ ಕೇಳೋದಕ್ಕಾಗಲಿ ನೋಡೋದಕ್ಕಾಗಲಿ ತುಂಬ ಖುಷಿ ಇದೆ. ಆ್ಯಂಡ್ ಚಿತ್ರಮಂದಿರಕ್ಕೂ 50 ಇಯರ್ಸ್ ಆಗಿದೆ. ಸೊ ಸಿನಿಮಾ ಆಲ್ಸೋ 16th ಇಯರ್ ಆದಮೇಲೆ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆ ಸೆಲೆಬ್ರೇಷನ್ ಅಟ್ಮಾಸ್ಫಿಯರ್ ಇದೆ. ಸೊ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿರೋದು. ಸರ್, ದಿನಕರ್ ಸರ್ ನಿಮ್ಗೆ ಡೈರೆಕ್ಟ್ ಮಾಡ್ತಿರೋದು, ದರ್ಶನ ಫ್ಯಾಮಿಲಿ ಕಡೆಯಿಂದನೇ ನಿಮ್ಮ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇದ್ರಲ್ಲ, ಸೊ ಅದೆಷ್ಟು ಖುಷಿ ಆಸ್ ಎ ಫ್ಯಾನ್ ಬಾಯ್ ಆಗಿ ನೀವು ದರ್ಶನ ನೋಡಿದ್ರ? ನಾನು ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಚಿಕ್ಕ ವಯಸ್ಸಿನ ದರ್ಶನ್ ಸರ್ನ ನೋಡಿದ್ದೀನಿ ಆ್ಯಂಡ್ ದಿನಕರ್ ಸರ್ನ ನೋಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಅವ್ರ ಮೂವಿಯಲ್ಲೇ ಮಾಡ್ತಿರೋದಕ್ಕೆ ತುಂಬ ಖುಷಿ ಇದೆ, ಯಾಕಂದರೆ ಅವ್ರು ಕೊಟ್ಟಿರೋ ಮೂವೀಸ್ ಅಷ್ಟು ಹಿಸ್ಟ್ರಿ ಇದೆ ಕನ್ನಡ ಇಂಡಸ್ಟ್ರಿಲಿ. ಆ್ಯಂಡ್ ಜೊತೆ ಜೊತೆಯಲ್ಲಿ ಆಗಿರ್ಬೋದು, ನವಗ್ರಹ, ಸಾರಥಿ, ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ. ಆ್ಯಂಡ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇದೆ ಕನ್ನಡ ಇಂಡಸ್ಟ್ರಿಗೆ ಆ ಸಿನಿಮಾ. ಅಂಥ ಸಿನಿಮಾ ಕೊಟ್ಟಿರೋ ಡೈರೆಕ್ಟರ್ ನನಗೆ ಡೈರೆಕ್ಟ್ ಮಾಡ್ತಿರೋದು ತುಂಬ ಐ ಫೀಲ್ ಹಾನರ್ಡ್ ಆ್ಯಂಡ್ ಲಕ್ಕಿ. ಆ್ಯಂಡ್ ಇದಕ್ಕೆಲ್ಲ ದಿನಕರ್ ಸರ್ ಆ್ಯಂಡ್ ಮತ್ತು ಜಯಣ್ಣ ಸರ್, ಭೋಗಣ್ಣ ಸರ್ ಕಾರಣ. ಸೊ ತುಂಬ ಖುಷಿ ಇದೆ ಸರ್ ಅವ್ರ ಜೊತೆ ಮಾಡ್ತಾರೆ. ದರ್ಶನ್ ಸರ್ನ ಸುಮಾರು ಜನ ಯಂಗ್ಸ್ಟರ್ ಹೀರೋಸು ಆ್ಯಕ್ಷನ್ಗೆ ತುಂಬ ಇನ್ಸ್ಪೈರ್ ಆಗಿ ತಗೊಂತಾರೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವರು ಯಾವ ರೀತಿ ಇನ್ಸ್ಪೈರ್ ಮಾಡ್ತಾರೆ? ಸರ್, ದರ್ಶನ್ ಸರ್ ಮಾಡಿರೋದು ಆ್ಯಕ್ಷನ್ ಮೂವೀಸ್ ಅಂದರೆ ಅವ್ರು ಮಾಡಿರೋ ಆ್ಯಕ್ಷನ್ ಅವ್ರು ಹೇಳ್ತಾ ಇರ್ತಾರೆ ಎಷ್ಟೊಂದು. ಅವ್ರು ಮಾಡಿರೋ ಮೂವೀಸ್ ಅಷ್ಟು ಆ್ಯಕ್ಷನ್ ಸೇರಿದ್ರೆ ನಂದು ಅಷ್ಟು ಏಜ್ ಆಗಲ್ಲ, ಅಷ್ಟು ಆ್ಯಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಫ್ಲೆಕ್ಸಿಬಲ್. ಎಷ್ಟೊಂದು ಮೂವಿಯಲ್ಲಿ ಕಾಲೆತ್ತಿ ಲೈಕ್ ಭುಜದ ಮೇಲೆಲ್ಲ ಇಡೋದು. ಆ್ಯಂಡ್ ದರ್ಶನ್ ಸರ್ ಈಸ್ ನೋನ್ ಫಾರ್ ಆ್ಯಕ್ಷನ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, 100% ಇನ್ಸ್ಪೈರ್ ಆಗ್ತೀವಿ ಸರ್. ಪ್ರತಿಯೊಬ್ಬರನ್ನು ನೋಡಿದಾಗ ಒಂದೊಂದು ಎಲಿಮೆಂಟ್ ಅಂತ ತಗೋತೀವಿ. ದರ್ಶನ್ ಸರ್ ಅಂತ ನೋಡಿದಾಗ ಹ್ಯೂಜ್ ಆರ್ ಮೇಲೆತ್ತಿ.